ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮಧ್ಯವರ್ತಿಕ ಪರೀಕ್ಷೆ 2022 ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳು ಸಿಲೆಬಸ್ ಬಗ್ಗೆ ಕೇಳ್ತಾಯಿದ್ರು. ಈ ಹಿಂದೆ ಪಿ ಯು ಬೋರ್ಡ್ ಅವರು ರೂಪಿಸುವ ಪ್ರಕಾರ 60% ಸಿಲೆಬಸ್ ಬಂದುಬಿಟ್ಟು ಇರುತ್ತೆ, 60% ಸಿಲೆಬಸ್ಸು ಇರ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಿಲೆಬಸ್ಸು, ಯಾವ ರೀತಿ ಚಾಪ್ಟರ್ ಎಷ್ಟಿರುತ್ತೆ ಅಂತ ಡೌಟ್ ಇರುತ್ತೆ. ಇಲ್ಲಿ ನೋಡೋದಾದ್ರೆ ಇದು ಮಿಡ್ಟರ್ಮ್ ಪರೀಕ್ಷೆ ಬಂದುಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ನಡೆಯೋ ಕಾರಣ ನಿಮ್ಮ ಜಿಲ್ಲೆ ವೈಸು ಡಿಫ್ರೆಂಟ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಲೆಕ್ಚರ್ಸ್ಗಳು ಅಥವಾ ನಿಮ್ಮ ಶಿಕ್ಷಕರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಒಂದು ಸಿಲೆಬಸ್ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಕೂಡ ನಿಮಗೆ ಕೊಡ್ತಾರೆ. ಆಗ ನಿಮಗೆ ಕ್ಲಾರಿಫೈ ಮಾಡುತ್ತೆ. ಈಗ ನಾವು ಹೇಳೋದು ಹೋದರೆ ಡಿಫ್ರೆಂಟ್ ಜಿಲ್ಲೆಗಳಿಗೆ ಡಿಫ್ರೆಂಟ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ತಿಳಿಸ್ತಾರೆ. ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಪಿ ಯು ಸಿ ಫೈನಲ್ ಎಕ್ಸಾಮ್ ಮಾದರಿಯಲ್ಲೇ ನಿಮಗೆ ಪ್ಯಾಟರ್ನ್ ಇರುತ್ತೆ. ಇನ್ ಕೇಸ್ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನು ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನಾನು ಒಂದು 2-3 ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾದರಿಯಲ್ಲಿ ಕ್ವೆಶನ್ ಪೇಪರ್ ಬರುತ್ತೆ, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ. ಯಾವ ರೀತಿ ಟೈಪ್ ಕೂಡ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ನಂತರ ಡಿಫಿಕಲ್ಟಿ ಲೆವೆಲ್ ಹೇಗಿರುತ್ತೆ ಅಂದರೆ ಸೇಮ್ ಪಿ ಯು ಬೋರ್ಡ್ ನಿರ್ಧರಿಸಿರೋ ಪ್ರಕಾರ ಇಂತಿಷ್ಟೇ ಪರ್ಸೆಂಟೇಜ್ ಡಿಫಿಕಲ್ಟಿ, ಇಂತಿಷ್ಟೇ ಪರ್ಸೆಂಟೇಜ್ ಈಸಿ, ಇಂತಿಷ್ಟೇ ಪರ್ಸೆಂಟೇಜ್ ಆಡ್ ಅಂತ ಇರುತ್ತೆ. ಅರೌಂಡ್ ನಿಮಗೆ 8% ಬಂದುಬಿಟ್ಟು ಅರೌಂಡ್ 10-20% ಅಷ್ಟೇ ನಿಮಗೆ ಆಡ್ ಇರುತ್ತೆ. ಇನ್ನು 80% ಎಲ್ಲ ಈಸಿ ಆ್ಯಂಡ್ ಮೀಡಿಯಮ್ ಆಗಿ ನಿಮಗೆ ಪೇಪರ್ ಇರುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಳ್ಳೆಯ ಅಂಕಗಳನ್ನು ಪಡೆಯೋದು ಹೇಗೆ ಅಂದರೆ ನಿಮ್ಮ ಶಿಕ್ಷಕರಿಗೆ ಕೇಳಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಓದ್ಕೋಬೇಕಾಗುತ್ತೆ. ಅದೇ ರೀತಿ ಹಳೆ ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ್ಯಾವ ಕ್ವಶನ್ಸನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ನೀಟಾಗಿ ಓದ್ಕೊಂಡ್ರೆ ಆರಾಮಾಗಿ ನೀವು ಒಳ್ಳೆಯ ಸ್ಕೋರನ್ನು ಕೂಡ ಮಾಡಬಹುದಾಗಿರ್ತದೆ. ಇದು ಇವತ್ತಿನ ವಿಡಿಯೋ ಆಗಿದೆ.